ದೋಟಿ ಸಮೇತ ಬರ್ತೀರಿ ಅನ್ಕೊಂಡಿದ್ದೆ. ಅಮ್ಮಿ ನನ್ನ ಕರ್ಕಂಡೆ ಬಂದ್ಬಿಟ್ಟಿದಿರಿ. ಇನ್ನೇನ್ ಮತ್ತೆ, ಮಂತ್ರಿಕೆ ಮಾವಿನಕಾಯಿ ಉದ್ರಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಇದು. ಹಣ ಕೊಡಲ್ಲ ಅಂದ್ರೆ ನೀ ಬಿಡಲ್ಲ. ಹೌದು, ಹಣ ಇಲ್ಲ ಅಂತಂದ್ರೆ ಮನೆ ಜಪ್ತಿ ಮಾಡ್ತೀರಾ ಅಮ್ಮಿ? ಯಾರು ತಡೀಕ್ ಬಂದ್ರೆ ಒದ್ ಒಳಗ ಹಾಕ್ತೀರಾ ಅಮ್ಮಿ? ಹೌದು ಹೌದು ಹೌದು. ಅಪ್ಪ ನೀನು ಅಮೀನಾ ಅಂತ ಗೊತ್ತು, ಯಾಕೆ ಕೊಡ್ತಿಯಾ? ಏನೇನ್ ಗಲಾಟೆ? ಗಲಾಟೆ ಏನಿಲ್ಲ, ನಿಮ್ ಮಾಮಯ್ಯ ಇವ್ರ ಹತ್ರ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ನಲ್ಲ, ಅದನ್ನ ತೀರಿಸಿಲ್ಲ, ಅದಕ್ಕೆ ಕೋರ್ಟ್ನಿಂದ ಆರ್ಡರ್ ತಂದಿದ್ದಾರೆ ಈ ಮನೆ ಜಪ್ತಿ ಮಾಡೋಕೆ. ಸಾಲ ಯಾಕೆ ಮಾಡ್ದ? ನನ್ನ ಕೇಳ್ತೀಯ? ನಾನ ಸಾಲ ಮಾಡಿದ್ದು? ಒಳಗಡೆ ಇದ್ದಾನಲ್ಲ ಮೋದೇವಿ, ಅವನು ಕೇಳು. ಬೇಕಾದ್ರೆ ಈ ಪತ್ರ ನೋಡು, ಸೈನ್ ಅವನೇ ಹಾಕಿದಾನೆ. ರಾಜಾ ನಾ ಒಳಗಡೆ ಹೋಗ. ರಾಜಾ ಯಾರು ಮಾತಾಡ್ಕೊಡ್ದು. ರಾಜಾ ನಿನ್ ಸಿಟಿಲಿದ್ದಾಗ 3 ಲಕ್ಷ ರೂಪಾಯಿ ಸಾಲ ಮಾಡಿದ್ದ? ಹೌದು. ಏನೀಗ? ಎಲ್ರೂ ಮನೆ ಜಪ್ತಿ ಮಾಡ್ತೀವಿ ಅಂತ ಬಂದಿದ್ದಾರೆ. ಧರ್ಮನ ವಂಶದಲ್ಲಿ ಸಾಲಗಾರ ಯಾರೋ ಮನೆ ಬಾಗಿಲಿಗೆ ಬಂದಿರಲಿಲ್ಲ. ಈ ವಿಷಯ ಹೊರಗಡೆ ಗೊತ್ತಾದ್ರೆ. ಶೋಭನವ್ರೆ, ನೀವು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇದ್ದೀರಾ? ಏನ್ ರಾಜಾ, 3 ಲಕ್ಷ ರೂಪಾಯಿ ಸಾಲ ಮಾಡೋ ಅಗತ್ಯ ಏನಿತ್ತು? ಏನಯ್ಯ ರಾಜ, ಮನೆ ಮಗನಾಗಿ 3 ಲಕ್ಷ ರೂಪಾಯಿ ಖರ್ಚು ಮಾಡುವ ಅಧಿಕಾರ ಇಲ್ಲ ನಿನಗೆ? ಅದಕ್ಕೆ ಲೆಕ್ಕ ಬೇರೆ ಕೊಡ್ಬೇಕಾ? ಅದನ್ನ ಇಂಥ ಆಳುಗಳು ಬಂದು ಕೇಳಬೇಕಾ? ಶಿವ ಶಿವ, ಎಂಥ ಅವಮಾನ ಇದು! 3 ಲಕ್ಷ ಅಲ್ಲ, ನನಗೆ 3 ಕೋಟಿ ರೂಪಾಯಿ ಕೊಟ್ಟು ನೋಡಿ, ಅದನ್ನ 3 ನಿಮಿಷದಲ್ಲಿ ಬರೀ ಫೋನ್ ಮಾಡಿ ಖರ್ಚು ಮಾಡ್ಬಿಡ್ತೀನಿ, ಗೊತ್ತಾ? ಯಾರ್ದೋ ದುಡ್ಡು, ಎಲ್ಲಮ್ಮನ ಜಾತ್ರೆ, ಖರ್ಚು ಮಾಡ್ದೆ ಏನ್ ಮಾಡ್ತೀಯ? ನಾವು ಮನೆ ಜಪ್ತಿ ಬಂದಲ್ಲ ಅಂತ ಯೋಚನೆ ಮಾಡ್ತಿದ್ರೆ ನಿನಗೆ ತಮಾಷೆ? ಪ್ರಪಂಚದಲ್ಲಿ ಎಷ್ಟು ಜನರ ಮನೆ ಜಪ್ತಿ ಬಂದಲ್ವಯ್ಯ? ಜಪ್ತಿ ಬಂದ ಮನೆಯವರು ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ಮೇರಿತಾ ಇರೋರು. ಮುಚ್ಚಯ್ಯ ಬಾಯ್ನ, ಮೈ ಬಗ್ಸಿ ದುಡ್ಡಿದ್ರೆ ನಿನಗೆ ಗೊತ್ತಾಗ್ತಿತ್ತು. ಹೆಣ್ಣು ಕೊಟ್ಟು 3 ಬಿಟ್ಟು ಮನೆ ಮಾವನ ಬಾಳ್ತಿದ್ಯಲ್ಲ, ನಿಂದು ಒಂದ್ ಜನ್ಮನ. ಯೋ ಏನಯ್ಯ ನೀನ್ ಮಾತಾಡ್ತಾ ಇರೋದು? ಬಿಟ್ಟಿ ಹಿಟ್ಟಿಗೋಸ್ಕರ 3 ಬಿಟ್ಟು ಬಂದಿಲ್ ಕೂತಿದ್ದೀವ? ಅದೇ ಅಂದ್ರೆ ಈ ಮಾತ್ರ ಕೇಳಕ್ಕೆ ಬರ ಯಾರು? ಕೂಲಿಗಳು. ಏನೇನು ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ. ಈಗ ನಾನು ಏನಮ್ಮ ಮಾತಾಡಿದೀನಿ? ಏನದು ಕೂಲಿ ಆಳು ಅಯೋಗ್ಯ ಅಂತ? ಸಾಕ್ ಸುಮ್ನಿರಮ್ಮ, ನಿನ್ ಗಂಡ ಕೂಲಿ ಅವನು ಅಂತ ಅವನ್ ಬಾಯಲ್ಲಿ ಕೇಳಿದ್ ಮರ್ತು ಬಿಟ್ಟಿಯ? ನಮ್ ಮನೆ ಅನ್ನ ತಿಂದು ನಮ್ ಮೇಲೆ ಅಧಿಕಾರ ಚಲಾಯಿಸ್ತಾನೆ ಬೇರೆ. ನಿಮ್ಮ ಆಸ್ತಿ ಹಾಳಾಗ್ಬಾರ್ದು ಅಂತಿದ್ದಾರೆ ಹೊರತು ಅಧಿಕಾರ ನಡೆಸೋ ಚಪಲ ಏನಿಲ್ಲ. ಅಯ್ಯಯ್ಯೋ, ಅದೇನು ಅಕ್ಕರೇನು? ಅವರು ನಿಮಗೋಸ್ಕರ ದುಡ್ದು ದುಡ್ದು ದಿನೇ ದಿನೇ ಸೊರಗ ಹೋಗ್ತಿದ್ದಾರೆ. ಕಸ್ತೂರಿ, ಬಿಸಿಲು ಮಳೆ ಅಂದ್ರೆ ನಿಮ್ಮನ್ನು ಉದ್ಧಾರ ಮಾಡೋಕೆ ತಮ್ಮ ಜೀವನ ತೇಟಿದ್ದಾರೆ. ಕಸ್ತೂರಿ, ಇಷ್ಟಾದ್ರೂ ಅವ್ರ ಮನಸ್ಸಲ್ಲಿ ಒಳ್ಳೆ ಉದ್ದೇಶ ಇದೆ ಹೊರತು ನಿಮ್ಮ ಅಪ್ಪನ ತರ ಓದಕ್ ಬಂದ ತಲೆ ಕೆಡಿಸಿ ಹಾಳು ಮಾಡೋ ಬುದ್ಧಿ ಇಲ್ಲ. ಕಸ್ತೂರಿ, ನಾನು ಕೂತಾನೆ ಇದೀನಿ, ನೀನ್ ಮಾತಾಡ್ತಾನೆ ಇದೀಯಲ್ಲ, ನಡೆಯೊಳಗೆ ಸಾಲಗಾರನೆಲ್ಲ ಟಿವಿಲಿ ಕೂತ್ಕೊಳ್ಳಕ್ ಹೇಳಿ, ನಾನು ಹಣದ ವ್ಯವಸ್ಥೆ ಮಾಡ್ತೀನಿ. ಅನ್ಯಾಯವಾಗ ಆ ಹುಡುಗಿ ಹೊಡೆದು ಬಿಟ್ಟ. ಕಸ್ತೂರಿ, ನನ್ನಲ್ಲಿ ಕೋಪನ ಅಲ್ಲ, ಅಷ್ಟೊಂದು ಊಟದ ಮಾತಾಡೋದು, ಅದ್ ಮಾತಾಡಿದ್ರೆ ನಿನ್ಗೊಳಗೆ ಏನ್ ವ್ಯತ್ಯಾಸ ಇರುತ್ತೆ ಹೇಳು. ನಿಮ್ಮನವ್ರು ಬೈದಾಗ ನನಗೆ ಕೋಪ ಬಂತು, ಅದಕ್ಕೆ ಹಾಗೆ ಹೇಳ್ದೆ. ಅದರಿಂದ ನನಗೂ ಕೋಪ ಬಂತು, ನನ್ನ ಕೂತಲೇ ನಿನ್ನ ಹೊಡೆದೆ. ಆಹಾ, ಕೋಪ ಮಾಡ್ಕೊಂಡ್ರು ಕೆನ್ನೆ ಒಳ್ಳೆ ಟೊಮೆಟೊ ಹಣ್ಣು ತರ ಆಗಿದೆ. ಈಗ ಸಾಲ ತೀರ್ಸೋಕೆ ಏನ್ ಮಾಡ್ತೀರಾ? ಸಾಲ ಶೋಭನವ್ರೆ, ಬಂದೆ ಬಂದೆ ಬಂದೆ. ಓಹೋ, ಅಮ್ಮವ್ರು ನಗ್ತಾ ಇದಾರ? ಅವ್ರು ಎಷ್ಟು ಬೇಗ ಅಳ್ತಾರೋ ಅಷ್ಟು ಬೇಗ ನಗ್ತಾರೆ. ಅದಕ್ಕೆ ಶೋಭನವ್ರೆ, ಈಗ ನನ್ನ ಜಮೀನ್ ಮಾರ್ಬೇಕಲ್ಲ, ಯಾರಾದ್ರೂ ಇದಾರ? ಯಾಕೆ ಆ ಮನೆ ಹಾಳು ಸಾಲ ತೀರ್ಸಕ? ರಾಜ ಏನ್ ಬೇರೆಯವನ ರಾಮಣ್ಣ, ನಮ್ಮ ಅರ್ಜೆಂಟ್ಗೆ ಜಮೀನ್ ಮಾರಕ್ ಹೋದ್ರೆ 6 ಕಾಸನ್ನ 3 ಕಾಸು ಕೇಳ್ತಾರೆ. ಅದ್ರ ಏನ್ ಮಾಡೋದು? ಮಾವನವ್ರಿಗೆ ವಿಷಯ ಗೊತ್ತಾದ್ರೆ? ಗೊತ್ತಾಗ್ಲಿ ಬಿಡಿ, ಅವ್ರ ಮಗ ಮಾಡಿದ ಸಾಲನ ಅವ್ರು ತೀರಿಸ್ತಾರೆ. ಅದನ್ನೇ ನಾನು ಬೇಡ ಅಂತ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಮಾವನವ್ರಿಗೆ ವಿಷಯ ಗೊತ್ತಾಗ್ಕೊಡುದು. ಹೌದೌದು, ಒಂದ್ ನಿಮಿಷ ಬಂದೆ. ನಿಮ್ಮನ್ನ ನೋಡ ಇರ್ಬೇಕು ಜೋಡಿ ವಾಳ್ಗ ಅಂತ ಹೆಸರಿಟ್ರೋದು. ಅಲ್ಲಪ್ಪ ರಾಮಣ್ಣ, ಅವನ್ ಮಾಡೋ ತೂತುಗಳನ್ನೆಲ್ಲ ನೀವ್ ಹೀಗ್ ಮುಚ್ಕೊಂಡ್ ಬಂದ್ರೆ ಈ 3 ಲಕ್ಷ ನಾಳೆ 30 ಲಕ್ಷ ಆಗುತ್ತೆ. ಅಯ್ಯೋ ಏನಮ್ಮ ಇದೆಲ್ಲ? ನಮ್ ತಾಯಿ ಬಂದೆ, ಇದು ನಡ ಇಟ್ಟು ಸಾಲ ತೀರಿಸಿ. ಯಜಮಾನಿ ಗೊತ್ತಾದ್ರೆ? ಗೊತ್ತಾದ ಮುಂಚೆ ನನ್ ಜಮೀನ್ ಮಾರಿ ಒಡೆ ಬಿಡಿಸ್ಕೊಂಡ್ರಾಯ್ತು. ರಾಮಣ್ಣ ನನ್ಗೆ ಯಾಕೋ ಭಯವಾಗ್ತಿದ್ಯಪ್ಪ. ಭಯ ಅಂತ ಕೂತ್ರೆ ಮನೆ ಮರ್ಯಾದೆ 3 ಕಾಸು ಉಳಿಯಲ್ಲ. ಮೊದಲು ಅದನ್ನ ಉಳಿಸಿ, ತಗೊಳ್ಳಿ ತಗೊಳ್ಳಿ ತಗೊಳ್ಳಿ.